ನಮ್ಮವರೇ, ನನ್ನ ಜೊತೆ ಬಂದರೆ ನೀವು ಸ್ಯಾನೆ ಕಷ್ಟ ಅನುಭವಿಸ್ಬೇಕಾಯ್ತದೆ. ಅದಕ್ಕೆಯ ನೀವಿಲ್ಲೇ ಇರಿ, ನಾನು ಹೋಗ್ತೀನಿ. ಅದಕ್ಕೆ ಮಗು ಆಗ ತಕ್ಷಣನೇ ನಾನು ಬಿರ್ನೆ ಬಂದ್ಬಿಡ್ತೀನಿ. ರಾಮೋರೇ, ನನ್ನ ಸ್ವಾರ್ಥಕ್ಕೆ ನಾನು ನಿಮ್ಮನ್ನ ತಡಿತಾ ಇದ್ದೀನಿ ಅಂತ ಅನ್ಕೊಂಡ್ರ ನಿಮ್ಮ ಜಾನಕಿನ ನೀವು ಅರ್ಥ ಮಾಡ್ಕೊಂಡ್ರದ್ದು ಇಷ್ಟೇನಾ? ಅಲ್ಲ ನಮ್ಮವರೇ, ನಾನು ಸ್ವಾರ್ಥ ಕೇಳ್ತಾ ಇದ್ದೀರಾ ಅಂತ ಹೇಳಲಿಲ್ಲ. ಏಟೆ ಆದ್ರೂ ನಿಮ್ಗೆ ಆ ಯೋಚನೆ ಇರ್ತೈತಲ್ವಾ? ಇಲ್ಲ ರಾಮೋರೇ, ನನ್ನ ಯೋಚನೆ ಏನಿದ್ರು ನನ್ನ ಗಂಡ ಹೇಗಿರ್ತಾರೆ ಅಂತ. ಅವ್ರು ನನ್ನ ಜೊತೆಗಿರ್ಬೇಕಾದ್ರೆ ನಾನು ಹೇಗಿರ್ತೀನಿ ಅನ್ನೋದಲ್ಲ. ಇಷ್ಟೊತ್ತು ನಾನು ನಿಮ್ಮನ್ನ ಪ್ರಶ್ನೆ ಮಾಡಿದ್ದು ನಿಮ್ಮನ್ನ ತಡೆಯೋದಕ್ಕಲ್ಲ, ನೀವು ನಿಮ್ಮ ನಿರ್ಧಾರದಲ್ಲಿ ಎಷ್ಟು ಗಟ್ಟಿ ಇದ್ದೀರಾ ಅಂತ ತಿಳ್ಕೊಳ್ಳೋದಕ್ಕಷ್ಟೇ. ನಡೀರಿ, ನೀವು ಎಲ್ಲಿದ್ರು ನಾನು ನಿಮ್ಮ ಜೊತೆ ಅಲ್ಲೇ ಇರ್ತೀನಿ. ನಮ್ಮವರೇ, ಕ್ಷಮಿಸಿ, ನಾನು ನಿಮ್ಮನ್ನ ನೋಯಿಸ್ಬೇಕು ಅಂತ ಹಂಗೆ ಹೇಳಲಿಲ್ಲ. ನನಗೆ ಗೊತ್ತಪ್ಪ ಇಲ್ಲ ಅಂದರೆ ನನಗೆ ಬೇಜಾರಿಲ್ಲ. ನೀವು ತಗೊಂಡ್ರೋ ನಿರ್ಧಾರಕ್ಕೆ ನಾನು ಒಪ್ತೀನಿ. ನೀವೆಲ್ಲೋ, ನಾನು ಅಲ್ಲೇ. ನಾನೊಬ್ಳೆ ನಿಮ್ಮನ್ನ ಬಿಟ್ಟು ಇಲ್ಲಿರಲ್ಲ. ಹಂಗಾರೆ ನಾನು ಮೊದಲು ಹೋಗ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡು ಆಮೇಲೆ ನಿಮ್ಮನ್ನ ಕರೆಸ್ಕೊತೀನಿ. ಅಲ್ಲಿಗಂಟ ನೀವಿಲ್ಲೇ ಇರ್ತೀರಾ? ಇಲ್ಲ ರಾಮೋರೇ, ಪೂಜೆಯಲ್ಲಿ ಗಂಡನ ಕಾಲನ ಹೆಂಡತಿ ತೊಳೆಯೋದು ಯಾಕೆ ಗೊತ್ತಾ? ಬರೀ ಧೂಳು ಹೋಗ್ಸೋದಕ್ಕಲ್ಲ. ಗಂಡ ಎಲ್ಲೇ ಹೋದ್ರು, ಎಷ್ಟೇ ಕಷ್ಟಗಳನ್ನ ಅನುಭವಿಸೋ ಪರಿಸ್ಥಿತಿ ಎದುರಾದ್ರೂ ಎಲ್ಲ ಸಮಯದಲ್ಲೂ ಅವನ ಜೊತೆಗೆ ಇದ್ದು ಅವನ ಹೆಜ್ಜೆ ಗುರುತನ್ನ ಬಿಡಲ್ಲ ಅಂತ ಹೇಳೋದಕ್ಕೆ ಯಾವತ್ತು ನಾನು ನಿಮ್ಮನ್ನ ಬಿಟ್ಟಿರೋದಿಲ್ಲ ರಾಮೋರೇ. ಇದು ಆಂಜನೇಯನ ಮೇಲೆ ಆಣೆ. ರಾಮೋರೇ, ದಾರಿ ನಡೆಸೋರು ನೀವು. ಕಣ್ಣೀರು ಹಾಕಬಾರ್ದು, ಕಣ್ಣು ಮಂಜಾಗುತ್ತೆ. ನಿಮ್ಮನ್ನ ನಂಬಿ ನಾನಿದ್ದೀನಿ. ಅಲ್ವಾ, ನಾನೇ ಕೇಳ್ಬೇಕು ಹೇಳಿ, ನಾನೇನು ತಪ್ಪು ಮಾಡಿವ್ನಿ? ಮುಖ್ಯವಾಗಿ ನೀವು ನನ್ನ ಜೊತೆ ಇರ್ತಿರಲ್ಲ, ನೀವೊಬ್ರು ನನ್ನ ಜೊತೆಗಿದ್ರೆ ನಾನೇನು ಬೇಕಾರ ಮಾಡ್ತೀನಿ. ಒಂದು ವರ್ಷ ಜೀವನ ನಡ್ಸೋಕ್ಕಾಗಿಲ್ವಾ? ಏ, ಖಂಡಿತ ಆಯ್ತದೆ. ಇದು ನನ್ನ ಪೈಲ್ವಾನ್ರು ಅಂದರೆ. ಆದರೂ ನೀವು ಹೇಳ್ದಂಗೆ ಅಪ್ಪ ಇನ್ನು ಹೆಂಗೆ ಒಪ್ಸೋದು ಅಂತಲೇ ಗೊತ್ತಾಯ್ತಾ ಇಲ್ಲ. ಹೋಗಿ ನಿಧಾನಕ್ಕೆ ಅರ್ಥ ಮಾಡಿಸ್ತೀನಿ. ಒಪ್ಕೋತಾರೆ ಅಲ್ಲೂರ? ಸುಶಿ, ಕಬೋರ್ಡಿಂದ ಬ್ಲೂ ಕವರ್ ಇರೋ ಫೈಲ್ ತಗೊಂಬರ್ತೀಯಾ? ಸುಶಿ, ಸುಶಿ, ಏನಾದ್ರೂ ಅಂದ್ರ? ಇನ್ನೂ ಅದೇ ಯೋಚನೆ ಮಾಡ್ತಾ ಇದೆಯೇನೆ? ನಿಮ್ಗೆ ಗೊತ್ತಲ್ವೇನ್ರಿ, ಏನಾದ್ರೂ ವಿಷಯ ತಲೆಗೆ ಹೋದ್ರೆ ಅದೇ ಕೊರಿತಾ ಇರುತ್ತೆ.
ಈಗಲೇ ಜಾನಕ್ಕೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳ್ರಿ. ಪದೇ ಪದೇ ಫೋನ್ ಮಾಡ್ತಾ ಇದ್ರೆ ಜಾನು ಏನ್ ಅನ್ಕೋತಾಳೆ? ಅವಳು ಏನು ಅನ್ಕೊಳ್ಳಲ್ಲ ರೀ. ನೀವು ಫೋನ್ ಮಾಡ್ಕೊಡಿ, ನಾನು ಮಾತಾಡ್ತೀನಿ. ನಿಮ್ಮ ಫೋನ್ ಎಲ್ಲಿ? ರೂಮಲ್ಲಿದೆ, ತಗೊಂಬಾ. ಹ್ಮ್. ಅವರು ದಿಟ್ಟವಾಗ್ಲೂ ಮನೆ ಬಿಟ್ಟು ಹೋಯ್ತಾರೆ ಅಂತೀರಾ? ಈ ಸಲ ಇಟ್ಟ ಗುರಿ ತಪ್ಪಲ್ಲ ಅಂತೀನಿ. ಹೋಗು, ನನಗೆ ಕುಡಿಯೋದಕ್ಕೇನಾದರೂ ತಗೊಂಡ. ಸರಿ ಅಕ್ಕ. ಅಕ್ಕ ಅಳ್ಬೇಡಿ, ಅಕ್ಕ ಅಳ್ಬೇಡಿ ನೀವು. ಹೋಗೆ ಅಕ್ಕ, ಜಾನಕಿ ಅಕ್ಕ ಬಂದವ್ರೆ. ಬಾ ಜಾನಕಿ. ನಂಬುತ್ತಾರೆ ನಾನು ಮತ್ತೆ ರಾಮು ಅವರು, ನಾವಿಬ್ರು ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ದೀವಿ. ನನ್ನಿಂದಾಗಿ ನಿಮ್ಗೆ ಕಷ್ಟ ಅಂತಾರೆ. ಪ್ಲೀಸ್ ಅಳಬೇಡಿ. ಇಲ್ಲ ಜಾನಕಿ, ಐ ಕಾಂಟ್ ಕಂಟ್ರೋಲ್. ಹೀಗೆ ಕೇಳೋದು ದೊಡ್ಡ ತಪ್ಪು ಅಂತ ನನಗೆ ಗೊತ್ತು. ಆದರೂ ನೀನಿಲ್ಲೇ ಇರ್ಬೋದಲ್ಲ ಜಾನಕಿ. ಬಾವಾ ಹೋಗ್ಲಿ, ಅವ್ರು ಹೇಗೋ ನಿಭಾಯಿಸ್ತಾರೆ. ನೀನಿಲ್ಲೇ ಇರು ಪ್ಲೀಸ್. ಅದು ಹೇಗಾಗುತ್ತೆ ನಂಗತ್ತವ್ರೆ? ನಾನು ರಾಮು ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವ್ರು ಎಲ್ಲೇ ಇದ್ರು ನಾನು ಅಲ್ಲ. ನೀವಿಬ್ರು ಹೊರಟೋದ್ರೆ ನಾನು ಈ ಮನೇಲಿ ಹೇಗಿರಲಿ ಜಾನಕಿ? ಏನೋ ಇದ್ರು ಇಲ್ದಿರೋ ಹಾಗಿರಬೇಕು ಅಷ್ಟೆ. ಇದರಿಂದ ಮಾವಗೂ ನನ್ನ ಮೇಲೆ ಕೋಪ ಬರುತ್ತೆ. ಇಲ್ಲ ಇಲ್ಲ ನಂಗತ್ತವ್ರೆ, ರಾಮವರು ಮಾವನ ಹತ್ರ ಮಾತಾಡಕ್ಕೆ ಹೋಗಿದ್ದಾರೆ. ಎಲ್ಲರಿಗೂ ಹೇಳಿ ಒಪ್ಪಿಗೆ ತಗೊಂಡೆ ಹೊರಡ್ತೀವಿ. ನೀವೇನು ಚಿಂತೆ ಮಾಡಬೇಡಿ, ಮಗು ಆಗೋವರೆಗೆ ಅಷ್ಟೇ ಅಲ್ವಾ, ಅದಾದಮೇಲೆ ವಾಪಸ್ ಬರ್ತೀವಿ. ಎಲ್ಲರೂ ಜೊತೆಲಿರ್ಬೋದು. ಜಾನಕಿ, ನಾನು ನಿನಗೆ ಎಷ್ಟು ತೊಂದರೆ ಕೊಟ್ಟಿದ್ದೀನಿ, ಗೋಳು ಹುಯ್ಕೊಂಡಿದ್ದೀನಿ. ಆದರೂ ನೀನು ಅದನ್ನೆಲ್ಲ ಮರೆತು ನನಗೋಸ್ಕರ, ನನ್ನ ಮಗುಗೋಸ್ಕರ ನೀನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಾನು ನಿನ್ನ ಋಣನ ಹೇಗೆ ತೀರಿಸ್ಲಿ ಜಾನಕಿ? ಅಯ್ಯೋ, ಅಷ್ಟು ದೊಡ್ಡ ಮಾತಲ್ಲಿ ಆಡ್ಬಿಡಿ ನಂದಿತ್ತವ್ರೆ. ಇದು ಅಂಥ ದೊಡ್ಡ ತ್ಯಾಗ ಏನಲ್ಲ. ದೊಡ್ಡ ಮನೆ ಹಿರಿಯ ಸೊಸೆಯಾಗಿ ನಾನು ಮಾಡಬೇಕಾಗಿರೋ ಕರ್ತವ್ಯ. ಇಲ್ಲ ಜಾನಕಿ, ನೀನು ನನಗೆ ಮಾಡ್ತಿರೋ ಸಹಾಯನ ನಾನು ಯಾವತ್ತಿಗೂ ಮರೆಯಲ್ಲ. ನಿನಗೆ ರಾಮು ಬಾವಂಗೆ ಇಂಥ ಪರಿಸ್ಥಿತಿ ತಂದಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಕಾಲ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ ಬೇಡ ನಂತರ. ಏನ್ ಮಾಡ್ತಿದ್ದೀರಾ ಎದಿನಿ ಮೇಲೆ? ಅಯ್ಯೋ ನಂದಿತ್ತ ಅವರೇ
ಬೇಡ. ನಾನು ಇವಳ ಕಾಲು ಬಿದ್ದು ಕ್ಷಮೆ ಕೇಳ್ತೀನಿ ಅನ್ಕೊಂಡಿದ್ದಾಳೆ ಅನ್ಸುತ್ತೆ. ಏನೇ ಟೀಚರ್, ನೀನು ದೊಡ್ಡ ಮನೆ ಹಿರಿಸೊಸೆಯಾಗಿ ನಿನ್ನ ಕರ್ತವ್ಯನ ನಿಭಾಯಿಸ್ತಾ ಇದೆಯಾ? ಓ, ನಿಮ್ಗಳಿಗೆ ಯೋಗ್ಯತೆ ಇಲ್ಲದೆ ಹೋದ್ರು ಆಸೆ ಮಾತ್ರ ಚೆನ್ನಾಗೇ ಇದೆ ಕಣೆ. ಊರು ಬಿಟ್ಟು ಊರಿಗೆ ಬಂದು ಮಳೆ ಸೋರೋ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರಾಗಿ ತಿಂಗಳ ಸಂಬಳದಲ್ಲಿ ಮನೆ ನಡೆಸೋ ನೀನು ಯಾವನೋ ಕೂಲಿಯವನ್ನೋ ಕ್ಲರ್ಕ್ನೋ ಪ್ಯೂನ್ನೋ ಮದುವೆ ಆಗೋದು ಬಿಟ್ಟು ನೀನು ಯಾವಾಗ ಮೊದಲನೇ ಸಲ ದೊಡ್ಡ ಮನೆಗೆ ಕಾಲಿಟ್ಟು ನನ್ನ ಕೈಯಿಂದ ಆರ್ತಿ ತಟ್ಟನ ಕಿತ್ಕೊಂಡ್ಯೋ ಅವತ್ತೇ ಡಿಸೈಡ್ ಮಾಡಿದೆ ನೀನು ಈ ಊರಲ್ಲಿ ಯಾವತ್ತೂ ನೆಮ್ಮದಿಯಾಗಿರಬಾರ್ದು ಅಂತ. ಹೇಗೋ ನನ್ನ ಕಣ್ಣು ತಪ್ಪಿಸಿ ರಾಮು ಬಾವನ ಬಲೆಗೆ ಹಾಕ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದೆ. ಅವತ್ತೇ ಡಿಸೈಡ್ ಮಾಡಿದೆ ನಿನ್ನನ್ನು ಈ ಮನೆಯಿಂದ ಪರ್ಮನೆಂಟಾಗಿ ಹೊರಗೆ ಕಳಿಸೋದಾದರೆ ಅದು ನಾನೇ ಅಂತ. ಏನಂದೆ? ಮಗು ಅಂದಮೇಲೆ ನೀವು ವಾಪಸ್ ಬರ್ತೀರೋ? ಇವತ್ತು ನೀನು ಮನೆ ಬಿಟ್ಟು ಹೋದ್ರೆ ಈ ಜನ್ಮದಲ್ಲಿ ವಾಪಸ್ ಬರೋದಕ್ಕೆ ನಾನ್ ಬಿಡಲ್ಲ. ಈ ಮನೆಗೆ ನಾನೇ ಹೊಡ್ತಿ. ಇದೆಲ್ಲದಕ್ಕೂ ನನ್ನ ಮಗುನೇ ವಾರಸ್ತಾರ. ಏನೇ ಹಾಗೆ ನೋಡ್ತಿದ್ಯಾ? ಹೋಗಿ ಎಲ್ರಿಗೂ ಸತ್ಯ ಹೇಳ್ತೀಯ? ನಿನ್ನ ಮಾತನ್ನ ಈಗ ನಿನ್ನ ಗಂಡನೇ ನಂಬಲ್ಲ. ಯಾಕಂದ್ರೆ ನನಗೆ ಮಾತು ಕೊಟ್ಟಾಗಿದೆ. ಲಿ ಚಂದ್ರಿ, ಆ ದಡ್ಡ ಕೋಣ ಮತ್ತೆ ಈ ಟೀಚರಮ್ಮ ಹೊರಗೆ ಹೋದ್ರೆ ಏನೇ ಮಾಡ್ತಾರೆ? ಪಾಪ ಕೋಣ, ಅವನಿಗೋ ಈ ವ್ಯವಸಾಯ ಕುಸ್ತಿ ಬಿಟ್ಟರೆ ಬೇರೆ ಏನೂ ಬರಲ್ಲ. ಇನ್ನು ಈ ಟೀಚರ್, ಇವಳನ್ನ ಸ್ಕೂಲಿಂದ ನಾನೇ ತೆಗ್ದು ಹಾಕ್ತೀನಿ. ಇವರೊಬ್ರು ಹೊರಗೆ ಹೋದ್ಮೇಲೆ ಊಟಕ್ಕೆ ಏನೇ ಮಾಡ್ತಾರೆ? ಪಾಪ ಕಣಕ್ಕ ಅಲ್ವಾ, ಇವ್ರಿಗೆ ನಮ್ಮ ಗದ್ದೆಲಿ ಏನಾದರೂ ಕೆಲಸ ಕೊಡೋಣವೇನೆ? ಟೀಚರಮ್ಮ, ನೀವು ಈಗ ಮನೆ ಬಿಟ್ಟು ಹೋದ್ಮೇಲೆ ಉಳ್ಕೊಳ್ಳೋಕೆ ಜಾಗ ಇಲ್ಲದೆ ಊಟಕ್ಕೂ ಗತಿ ಇಲ್ಲದೆ ಬಿದ್ದಿರ್ತೀರಲ್ಲ, ಆಗ ಆರಾಮಾಗಿ ನಂದಿತ ಅವ್ರ ಹತ್ರ ಬಂದು ಭಿಕ್ಷೆ ಬೇಡ್ಬೋದು ಅಂತ ಮಾತ್ರ ಅನ್ಕೋಬೇಡಿ. ಹ್ಮ್, ನೆನಪಿದೆಯಾ ನಿನಗೆ ಅವತ್ತು ನಾನು ನಿನಗೇನು ಹೇಳಿದ್ದೆ? ನಂದಿತಾ ಅವರೇ, ನನಗೂ ರಾಮು ಅವ್ರಿಗೂ ಏನೂ ಬೇಡ, ಎಲ್ಲ ಆಸ್ತಿನೂ ನೀವೇ ತಗೊಳ್ಳಿ ಅಂತ ನಿನ್ನ ಬಾಯಾರೆ ನಾನು ಹೇಳಿಸ್ತಾ ಇದ್ರೆ ನಾನು ಮಾದೇವಯ್ಯನವ್ರ ಮಗಳೇ ಅಲ್ಲ ಅಂತ ಹೇಳಿದ್ದೆ. ಈಗ ಗೊತ್ತಾಯ್ತಾ ಕೆತ್ತಿದ್ ಯಾರು ಅಂತ? ಮಾಡ್ತಾ ಇಲ್ಲ ಶಶಿ, ವಾಶ್ರೂಮ್ಗೆ ಎಲ್ಲಾದರೂ ಹೋಗಿರ್ತಾಳೆ, ಇನ್ನೊಂದ್ಸಲ ಟ್ರೈ ಮಾಡ್ರಿ. ಈಸಿ ಆಗಿರ್ಬೇಕು ಅನ್ಸುತ್ತೆ, ಆಮೇಲೆ ಫೋನ್ ಮಾಡ್ತಾಳ್ ಬಿಡು.
ಏನ್ರಿ ನೀವು ಇಷ್ಟು ಹೊತ್ತಿನಲ್ಲಿ ಎಂತ ಬಿಸಿ? ಅವಳ ಮನೇಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ನೀವೇ ಹೋಗಿ ಒಂದ್ ಹೆಜ್ಜೆ ನೋಡ್ಕೊಂಡು ಬರ್ತೀರಾ? ಸುಶಿ, ಏನಾಗಿದೆ ನಿನಗೆ? ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ, ಪ್ಯಾರನಾಯ್ಡ್ ಆಗಿದೆಯಾ? ಬೆಳಗ್ಗಿಂದ ಏನೋ ಪ್ರಪಂಚನೆ ಮುಳುಗೋದಾಗಿದೆಯಾ? ಒಳಗೆ ಹೋಗು, ಕೆಲಸ ನೋಡಿ ಹೋಗು. ನೀನ್ ಯಾವಾಗಲ ಇದನ್ನೆಲ್ಲ ನಂಬಕ್ ಶುರು ಮಾಡಿದೆ? ಮಗು ನೀವು ಒಂದೇ ಮನೆಯಾಗಿರ್ಬಾರ್ದಂತೆ ಒಳ್ಳೆ ಹುಚ್ಚಾಟ ಆಗುತ್ತೆ. ಅಪ್ಪಯ್ಯ, ನಾನು ಏಳದ್ ನಮಸಿ ಕ್ವಾಪ ಬೀಳ್ದ ಕೇಳಿ. ಆಯ್ತು ಹೇಳಪ್ಪ, ಅದೇನ್ ಹೇಳ್ತೀಯ ಹೇಳು. ಅಪ್ಪಯ್ಯ, ಬ್ಯಾರೆ ಯಾವ್ದಾರ ಇಸಿ ಆಗಿದ್ರೆ ನಾವ್ ಅಂದ್ಕೊಂಡಿದ್ದೆ ಸರಿ ಅಂದ್ಬಿಟ್ಟು ನಂಬಿಕೆ ಮ್ಯಾಗ್ ಭಾರ ಹಾಕಿ ಮುಂದೆ ಹೋಗೋದಾಗಿತ್ತು. ಆದ್ರೆ ಇದು ಅದಕ್ಕೆ ಜೀವನದ ಬಗ್ಗೆ, ಮತ್ತೆ ಈ ದೊಡ್ಡ ಮನೆಗೆ ಬರ್ತಾ ಇರೋ ಮೊದಲನೇ ಕೂಸಿನ ಬಗ್ಗೆ ಅಪ್ಪಯ್ಯ. ಇದ್ರಾಗೆ ಮಣ್ಣು ಧೈರ್ಯ ಬೇಡ ಅನ್ನಿಸ್ತೈತೆ ಅಪ್ಪಯ್ಯ. ಅದಕ್ಕೆ ಮನೆ ಬಿಟ್ಟು ಹೋಯ್ತೀಯಾ? ಲೇ ಪೆದ್ದ, ಆಸ್ತಿನ ಅರ್ಥ ಮಾಡ್ತೀನಿ ಅಂದಾಗಲೇ ಬೇಡ ಬೇಡ ಅಂತ ಪ್ರಾಣ ತೆಗೆದು ನೀನು ಈಗ ನೀನೇ ಮನೆ ಬಿಟ್ಟು ಆಚೆ ಹೋಯ್ತೀನಿ ಅಂದ್ರೆ ಎಲ್ಲ ಅರ್ಥ? ಅಪ್ಪಯ್ಯ, ಆಚೆ ಹೋಯ್ತೀನಿ ಅಂದ್ರೆ ಬರೀ ಅದಕ್ಕೆ ಮಗು ಆಗಂಟ ಮಾತ್ರ. ಆಮೇಲೆ ಎಲ್ಲರೂ ಒಟ್ಟಿಗೆ ಕುಸ್ ಖುಸಿಯಾಗಿರ್ಬೋದು. ಯಾವುದೇ ಕಾರಣಕ್ಕೂ ಆಗಕ್ಕಿಲ್ಲ. ನೀನು ಇಲ್ಲದೆ ಇರೋ ಮನೇನು ಒಂದು ಮನೆ ಇಲ್ಲ. ಏಯ್ ತುಂಬ್ಕೋ, ಮಲ್ಕೊಳ್ಳಿ. ಇದನ್ನೆಲ್ಲ ತಲೆಗೆ ಹಾಕೊಂಡ್ರೆ ರಾತ್ರಿ ನಿದ್ದೆ ಬರೋಕ್ಕಿಲ್ಲ. ಅಪ್ಪಯ್ಯ, ಸ್ಯಾನೆ ಗಂಭೀರವಾಗಿ ಹೇಳ್ತೀವಿ, ನನಗೆ ನೀವು ಮುಖ್ಯ, ಅದಕ್ಕೇನು ಮುಖ್ಯ. ನಿಮ್ಮಿಬ್ರು ಒಳ್ಳೇದಕ್ಕೆ ನಾನೊಂದು 8 ದಿವಸ ಆಚೆ ಇರೋದ್ರಾಗೆ ತೆಪ್ಪಿಲ್ಲ ಅನ್ನಿಸ್ತೈತೆ ಅಪ್ಪಯ್ಯ. ಹೌದಪ್ಪ, ಹೌದು, ತೆಪ್ಪೆ ಇಲ್ಲ. ನೀನ್ ಮಾಡೋದಾಗ ಯಾವ್ದಾಗೂ ತಪ್ಪೆ ಕಾಣಕ್ಕಿಲ್ಲ. ನೀನ್ ಆಸ್ತಿ ಭಾಗ ಮಾಡೋದು ಬೇಡ ಅಂದ್ರೆ ಬೇಡ ಅನ್ಬೇಕು, ನೀನ್ ಮನೆ ಬಿಟ್ಟು ಹೋಯ್ತೀನಿ ಅಂದ್ರೆ ಹೋಗು ಅನ್ಬೇಕು ಅಲ್ವಾ? ಸರಿ, ನಂದೇ ತಪ್ಪು. ಆಯ್ತು, ನಾನು ನಿನ್ ಜೊತೆಗೆ ಬರ್ತೀನಿ. ಎಲ್ಲ ಆಸ್ತಿನೂ ನಿನ್ ತಮ್ಮಂಗೆ ಬರ್ಕೊಟ್ಟು ಹೋಗ್ಬಿಡು ಮನೆಗೆ. ಕೇಳಿ, ಲೇ ಗೆಟ್ ಔಟ್ ಅಂತ ಹೇಳಿದ ಮೇಲೂ ಇಲ್ಲೇ ನಿಂತಿದ್ದಾಳ. ಹೊರ ಕಳ್ಸೋಣ. ಮುಟ್ಟು ಚಂದ್ರಿ, ಮುಟ್ಟು, ಹೊರಗ್ ತಳ್ಳು ಬಾ. ದೊಡ್ಡ ಮನೆ ಹಿರಿ ಸೊಸೆ ಕೈ ಮುಟ್ಟಿದ್ರೆ ರಾಮ್ ಅವರು ಕೈ ಕತ್ತರಿಸ್ತಾರೆ ಅನ್ನೋದು ನಿನಗೆ ಗೊತ್ತಿಲ್ವಾ? ನೀವು ಪ್ರತಿ ಸಲ ನನಗೆ ತೊಂದರೆ ಕೊಟ್ಟಾಗ, ರಾಮ್ ಅವ್ರಿಗೆ ಅವಮಾನ ಮಾಡಿದಾಗ, ದೊಡ್ಡ ಮನೆಗೆ ಕೆಟ್ಟದನ್ನು ಬಯಸಿದಾಗ, ಆ ಕ್ಷಣಕ್ಕೆ ನಿಮ್ಮ ಮೇಲೆ ಕೂಗಾಡಿದ್ರು ಈ ಮನೆಗೆ ಸೊಸೆ ಅನ್ನೋ ಗೌರವ ಅಂತೂ ಇತ್ತು. ಈಗಲೂ ಅಷ್ಟೇ, ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ. ನಿಮ್ಮ ಮಾತನ್ನ ಅಷ್ಟು ಸಲೀಸಾಗಿ ನಾನು ರಾಮೋರು ನಂಬಿಟ್ವಲ್ಲ ಅಂತ ಆಮೇಲೆ ಕೋಪ ಬರ್ತಾ ಇದೆ. ನೀನು ಕೋಪ ಮಾಡಿಕೊಂಡ್ರು ಮಾಡ್ಕೊಳ್ದೇ ಇದ್ರು ಐ ಡೋಂಟ್ ಕೇರ್. ನಿಮಗೆ ಯಾತ್ರ ಬಗ್ಗೆನೂ ಕೇರಿಲ್ಲ ಅಂತ ನನಗು. ನಂದಿತ ಅವರೇ, ನಿಮ್ಮ ದ್ವೇಷ ಏನಿದ್ರು ನನ್ನ ಮೇಲೆ, ನಾನು ಬಡ ಕುಟುಂಬದಿಂದ ಬಂದೋಳು, ನಿಮಗೆ ನಾನಂದ್ರೆ ಆಗಲ್ಲ. ಆದ್ರೆ ನಿಮ್ಮನ್ನ ತಾಯಿ ಸ್ಥಾನದಲ್ಲಿ ಇಟ್ಟಿರೋ ರಾಮೋರ್ನ ನಡು ಬೀದಿಗೆ ನೂಕೋ ಪ್ಲಾನ್ ಮಾಡಿದಿರಲ್ಲ, ನಿಮಗೆ ಕ್ಷಮೆನೇ ಇಲ್ಲ.